ಮಂಗಳೂರಿನ ಎಜಿ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವ ಹಾಗೂ 2016-17 ಸಾಲಿನ ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ್ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮ ಪ್ರತಿಯೊಂದು ಕಾರ್ಯ ಸಮಾಜದ ಒಳಿತಿಗಾಗಿ ಹಾಗೂ ಬಡವರ ಅಭಿವೃದ್ಧಿಗಾಗಿ ರೂಪುಗೊಳ್ಳಬೇಕು ಎಂದು ಹೇಳಿದರು. ನಂತರ ಸಮಾರಂಭದಲ್ಲಿ ಸುಮಾರು 109 ಪದವಿ, 60 ಸ್ನಾತಕೋತ್ತರ ಪದವಿ ಹಾಗೂ ಸೂಪರ್ ಸ್ಪೆಷಾಲಿಟಿ ವಿಭಾಗದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜಿನ ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಿಟ್ಟೆ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ, ಡಾಕ್ಟರ್ ಎಜೆ ಶೆಟ್ಟಿ, ಡೀನ್ ಡಾಕ್ಟರ್ ಅಶೋಕ್ ಹೆಗಡೆ ಮೊದಲಾದರು ಉಪಸ್ಥಿತರಿದ್ದರು. Dr. Shravya Rao will lead us through the invocation. I'm the President-elect of the Indian Academy. Tell you, I am not a great speaker. In fact, I avoid attending programs, and I am not a person who frequently delivers speeches also. But the reason why I accepted this invitation was that I remember still when the agent secretary came to my office and I reported 2 days afterwards just to say hello to me. I never realized who he was, and later on I came to know. Then we had a few minutes of chat, and he said during the conversation that, you know, for the down road and the poor people who come to this hospital, they charge 30 rupees per bed per day, and that includes